subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆನಿಯನ್ ಮತ್ತು ಪೊಟೇಟೊ ಅಂದರೆ ಆಲೂಗಡ್ಡೆ ಮತ್ತು ನೀರುಳ್ಳಿ ಹಾಕಿ ಒಂದು ಸಿಂಪಲ್ ಸ್ಟಿರ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಕುಕಿಂಗ್ ಆಯಿಲ್ 4-5 ಟೀ ಸ್ಪೂನ್ ಒಂದು ಪ್ಯಾನ್ಗೆ ಹಾಕೊಂಡು ಅದು ಕಾಯತ್ಲು. ಅದಕ್ಕೆ 1 ಟೀ ಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, ಫುಲ್ ಹೀಪ್ಡು, ಚೆನ್ನಾಗಿ ಅದು ಕ್ರ್ಯಾಕಲ್ ಆಗಲಿ, ಅದರದೇ ಪರಿಮಳ. ಅದಕ್ಕೆ ನೋಡಿ ಇವಾಗ ಸ್ಟಿರ್ ಮಾಡಿ ಅದನ್ನು ಕ್ರ್ಯಾಕಲ್ ಆಗೋತಂಗ. ಈಗ ಆಯಿತು ನೋಡಿ, ಕ್ರ್ಯಾಕಲ್ ಆಯಿತು. ಈಗ ಅದಕ್ಕೆ 2 ಕಪ್ಪು ನಾನು ಹೇಗೆ ಕಟ್ ಮಾಡಿದ್ದೀನಿ, ಜುಲಿಯನ್ ಕಟ್ಟಿಂಗ್ ಅಂತ ಹೇಳ್ತಾರೆ, ಹಾಗೆ ಕಟ್ ಮಾಡಿರೋವಂಥದ್ದೇ ಆನಿಯನ್ ಹಾಕ್ಬೇಕು ನೀವು ಉದ್ದುದ್ದಕ್ಕೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1/3 ಟೀ ಸ್ಪೂನು ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲರ್ಫುಲ್ಲು ಮತ್ತು ಎರೋಮೆಟಿಕ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. 1 ಮಿನಿಟ್ ತನಕ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ. ಆಮೇಲೆ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲೇ ಮಾಡಿ. ಇವಾಗ ನೋಡಿ ಅದರದ್ದು ಮಾಯಿಶ್ಚರು ಅದು ಕುಕ್ಕಾಗಿ ಬಂದುಬಿಡುತ್ತೆ, ಚೆನ್ನಾಗಿ ಕುಕ್ಕಾಗಿ ಕಲರ್ಫುಲ್ ಆಗಿ ಬಂದಿರುತ್ತೆ, ಕಲರ್ ಚೇಂಜ್ ಆಗಿದೆ, ಹೌದಾ. ಈಗ ಅದನ್ನು ಸ್ಟೀರ್ ಮಾಡಿಬಿಟ್ಟು ಓಪನ್ ಪ್ಯಾನ್ನಲ್ಲಿ 2 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಕುಕ್ ಮಾಡಿ. ಇವಾಗ ನೋಡಿ ಹೇಗಾಯ್ತು, ನೋಡಿ ಎಲ್ಲ ಮಾಯಿಶ್ಚರ್ ಎಲ್ಲ ಹೋಗ್ಬಿಟ್ಟು ಡ್ರೈ ಆಯಿತು, ಹೌದಾ, ಮತ್ತು ಕ್ರಿಸ್ಪಿ ಆಯಿತು. ಈಗ ಅದಕ್ಕೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ 2 ಟೀ ಸ್ಪೂನು. ಅದನ್ನು ಚೆನ್ನಾಗಿ ಕಲರ್ಫುಲ್ ಆಗೋ ತನಕ, ಅರೋಮೆಟಿಕ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡಿರುವಂಥ 1 ಕಪ್ಪು ಪೊಟೇಟೋಗೆ 2 ಕಪ್ಪು ಆನಿಯನ್ನು, ಯಾಕಂದರೆ ಪೊಟೇಟೊ ಸ್ಕ್ವೀಸ್ ಆಗೋಲ್ಲ, ಆನಿಯನ್ ಸ್ಕ್ವೀಸ್ ಆಗುತ್ತೆ, ಓಕೆ. ಅದಕ್ಕೆ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲರ್ಫುಲ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೇನೂ ಮಸಾಲೆ ಇಲ್ಲ ಆ್ಯಕ್ಚುಲಿ, ಒಂದು ಮೆಣಸಿನ ಪುಡಿ, ಅರಶಿನ ಪುಡಿ, ಜೀರಿಗೆ ಅಷ್ಟೇ, ಉಪ್ಪು. ಈಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು, ಹೌದಾ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ಮಿನಿಟ್ಸ್ ತನಕ, ಆರ್ 3 ಮಿನಿಟ್ಸ್ ತನಕ, 2 ಕಂಬೈನ್ ಆಗಿ ಬರೋ ಹಾಗೆ ಕುಕ್ ಮಾಡಿ. ಈ ಇದಕ್ಕೆ ಚಿಪ್ಸಿಗೆ ಸಿಗುತ್ತಲ್ಲ ಆ ಪೊಟೇಟೊ ತೊಗೊಳ್ಳಿ, ದೊಡ್ಡ ಸೈಜ್ದು 2 ಹಾಕಿದ್ದೀನಿ ನಾನು. ಈಗ ಮಿಕ್ಸ್ ಆಯಿತು ನೋಡಿ, ರೆಡಿ ಮಾಡ್ಕೊಳ್ಳಿ, ರೆಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರೆಡಿ ಆಯಿತು ನಿಮಗೆ ಪೊಟೇಟೊ ಆನಿಯನ್ ಸ್ಟೀರ್ ಫ್ರೈ. ಇದನ್ನು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಬೇಳೆ ಅನ್ನ ಜೊತೆಗೆ, ಬೇಳೆ ಅನ್ನ ಪಾಪಡ್ ಜೊತೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸೀನ್ ಇಟ್ಟು ಬಾ.